ಓಕೆ ಒಂದು ಆರಂಭದಲ್ಲಿ ಶಾಲೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ ನೋಡೋಣ ಏನು ಅಂತ ಹೇಳಿ ಅದಾದ ನಂತರ ಚರ್ಚೆಯನ್ನ ಕೂಡ ಮಾಡೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ ಕೊರೋನಾ ರೌದ್ರತೆ ಮಧ್ಯೆ ಸ್ಕೂಲ್ ಓಪನ್ಗೆ ಕ್ರೇನ್ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ರಾಜ್ಯದಲ್ಲಿ ಈ ಕೊರೋನಾ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಮಹಾಮಾರಿ ಇಂತಹ ಸಂಕಷ್ಟದ ಸಮಯದಲ್ಲಿ ಸ್ಕೂಲ್ ಆರಂಭಿಸಬೇಕಾ ಈಗ ಸ್ಕೂಲ್ ಓಪನ್ ಆದ್ರೆ ಪೋಷಕರು ಮಕ್ಕಳನ್ನ ಕಳುಹಿಸ್ತಾರಾ ಸ್ಕೂಲ್ ಬೇಕಾ ಬೇಡವಾ ಸೊ ಪಬ್ಲಿಕ್ ಟಿವಿಯಲ್ಲಿ ಮೇಗಾ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಕೊರೋನಾ ರೌದ್ರತೆಯ ಮಧ್ಯೆ ಸ್ಕೂಲ್ ಓಪನ್ಗೆ ಕೇಂದ್ರ ಗ್ರೀನ್ ಸಿಗ್ನಲ್ ಏನೋ ಕೊಟ್ಟಾಗಿದೆ ಇದರಲ್ಲಿ ಒಂದಿಷ್ಟು ಮಾರ್ಗಸೂಚಿಯನ್ನ ಕೂಡ ಪ್ರಕಟ ಮಾಡಿದೆ ಆದರೆ ಆತಂಕ ಇರೋದು ಒಂದೇ ಯಾವ ಧೈರ್ಯದ ಮೇಲೆ ನಾವು ಕಳುಹಿಸಬೇಕು ಅಂತ ಹೇಳಿ ದೊಡ್ಡವರೇ ಎಷ್ಟೇ ಪಾಲನೆ ಮಾಡಿದ್ರೂ ಕೂಡ ಕೊರೋನಾದಿಂದ ತಪ್ಪಿಸ್ಕೊಳ್ಳಕ್ ಇಲ್ಲ ಎಲ್ಲ ಪಾಲನೆಯನ್ನ ಮಾಡಿಕೊಂಡ್ರೆ ಮಕ್ಕಳು ಸಾಧ್ಯ ಆಗುತ್ತೆ ಒಂದು ವೇಳೆ ಶಾಲೆ ಆರಂಭ ಮಾಡಿದಕ್ಕೆ ನಾವು ಕಳುಹಿಸಿ ಕೊಡ್ತೀವಿ ಅಂತನೂ ಇಟ್ಕೊಳ್ಳಿ ಪೋಷಕರು ಕಳುಹಿಸಿ ಕೊಟ್ಟ ನಂತರ ನನ್ನ ಮಗುವಿಗೆ ಕೊರೋನಾ ಬಂದರೆ ಸ್ಪೆಷಲ್ ಕೋವಿಡ್ ಕೇರ್ ಸೆಂಟರ್ ಏನಾದರೂ ಮಾಡಿದ್ದೀರಾ ಟ್ರೀಟ್ಮೆಂಟ್ ಹೇಗೆ ಸೊ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಎಲ್ಲವೂ ಕೂಡ ಚರ್ಚೆಗೆ ತಗೊಳ್ಳೋಣ ಈಗ ಇದೇ ವಿಚಾರಕ್ಕೆ ಮತ್ತೊಂದು ಮಾಹಿತಿ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೊ ವಿದೇಶದಲ್ಲಿ ಈಗ ಸ್ಕೂಲ್ನ ಪರಿಸ್ಥಿತಿ ಹೇಗಿದೆ ಕೊರೋನಾ ಮಧ್ಯೆ ಸ್ಕೂಲ್ ನಡಿಬೇಕಾ ಅನ್ನೋ ಪ್ರಶ್ನೆ ವಿದೇಶದಲ್ಲಿ ಹೇಗಿದೆ ವಿದೇಶದಲ್ಲಿನ ಪೋಷಕರು ನೀಡುವಂತಹ ಸಲಹೆ ಏನು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ವಿದೇಶದಿಂದಲೂ ಕೂಡ ಅಲ್ಲಿರುವಂತಹ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಸೊ ಪಬ್ಲಿಕ್ ಟಿವಿಯಲ್ಲಿ ವಿದೇಶದಿಂದ ಪೋಸ್ ಪೋಷಕರ ಟಿಪ್ಸನ್ನು ಪಡ್ಕೊಳ್ಳೋಣ ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ನಮಗಿಂತಲೂ ಅವರು ಹೆಚ್ಚಿನ ಕೇರನ್ನು ತಗೊಂಡು ಶಾಲೆಯನ್ನ ಆರಂಭ ಮಾಡಿದಾಗ್ಲೂ ಕೂಡ ಅಲ್ಲಿ ಕೊರೋನಾ ತಪ್ಪಿಸ್ಕೊಂಡ್ರು ಅವರು ಆವರಿಸಿಕೊಳ್ತು ಟೀಚರ್ಸ್ಗಳನ್ನು ಆವರಿಸ್ಕೊಂಡಿದೆ ಮಕ್ಕಳನ್ನು ಆವರಿಸ್ಕೊಂಡಿದೆ ಹೀಗಿರಬೇಕಾದಂಥ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತ ಪೋಷಕರು ಹೇಳೋದೇನು ಏನು ಸಲಹೆಯನ್ನ ಕೊಡ್ತಾರೆ ಅವ್ರೇನ್ ಟಿಪ್ಸ್ ಅನ್ನ ಕೊಡ್ತಾರೆ ಈಗ ನಾವು ಶಾಲೆಯನ್ನು ತೆರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ನಮ್ಮ ದೇಶದಲ್ಲಿ ಹೀಗಿರಬೇಕಾದ್ರೆ ಈಗಾಗಲೇ ತೆರೆದು ಅವರು ಅನುಭವಿಸಿರುವಂಥ ಸಂಕಷ್ಟ ಇದೆಯಲ್ಲ ಅದನ್ನ ನಾವು ಕೇಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನಿಲ್ಲ ಅಂತ ಬಟ್ ಒಂದು ಬ್ರಿಲಿಯೆಂಟ್ ಆಗಿರುವಂತ ಒಂದು ಐಡಿಯಾ ಇದೆ ಈ ವಿಚಾರದಲ್ಲಿ ಅದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಶಿಕ್ಷಣ ತಜ್ಞರು ಅಂತ ಗೊತ್ತಿಲ್ಲ ತುಂಬಾ ಟೀಚರ್ಸ್ ಗಳು ಕೂಡ ನನಗೆ ಇದನ್ನ ಸಲಹೆಯನ್ನ ಕೊಡ್ತಾ ಇದ್ರು ನನ್ನ ಅವರ ಸಹೋದ್ಯೋಗಿ ಕೂಡ ಈ ವಿಚಾರದಲ್ಲಿ ಒಂದು ಸಲಹೆಯನ್ನ ಕೊಡ್ತಾ ಇದ್ರು ಅದ್ಭುತವಾಗಿರುವಂಥದ್ದು ಅನೇಕ ಟೀಚರ್ಸ್ಗಳು ನನ್ನ ಟೀಚರ್ಸ್ ಫ್ಯಾಮಿಲಿಯಿಂದಾನೇ ಬಂದಿರೋದನ್ನು ಅನೇಕ ಟೀಚರ್ಸ್ಗಳು ನನಗೆ ಈ ಸಲಹೆಯನ್ನ ಕೊಡ್ತಾ ಇದ್ರು ಈ ಟೈಮ್ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಇದನ್ನ ಬಳಕೆ ಮಾಡ್ಕೊಳ್ಬಹುದಾ ಅಂತ ಬಟ್ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ಮಕ್ಕಳ ಜೀವಕ್ಕಿಂತ ಸ್ಕೂಲ್ ಮುಖ್ಯನ ಹಾಗಿದ್ದಾಗ ನೋ ಜೀವಾನೇ ಮುಖ್ಯ ಅದಾದ ನಂತರ ಶಿಕ್ಷಣ ರಾಜ್ಯದಲ್ಲಿ ಸ್ಕೂಲ್ಗಳು ಓಪನ್ ಸಾಧ್ಯನ ಹಾಗಿದ್ದಾಗ ರಾಜ್ಯದಲ್ಲಿ ಏಳು ಲಕ್ಷ ಸಮೀಪಕ್ಕೆ ಈಗ ಕೊರೋನಾ ಸೋಂಕು ಬಂದು ತಲುಪ್ತಾ ಇದೆ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರ ಪ್ರತಿದಿನ ಮೂರು ಲಕ್ಷ ಸಮೀಪಕ್ಕೆ ಈಗ ಮಹಾಮಾರಿ ಬೆಂಗಳೂರಿನಲ್ಲಿ ಪ್ರತಿದಿನ ನಾಲ್ಕು ಸಾವಿರ ಕೇಸ್ಗಳು ಇಂತಹ ಟೈಮ್ನಲ್ಲಿ ಸ್ಕೂಲ್ ಓಪನ್ ಮಾಡಬೇಕಾ ಶಾಲೆಗಳು ತಯಾರಿದಾವ ಅನ್ನೋದನ್ನ ಪ್ರಮುಖವಾಗಿ ಕೇಳ್ಕೊಳ್ಬೇಕು ಆಯಾ ಶಾಲೆಗಳು ತುಂಬಾ ಶಾಲೆಗಳು ನೋ ನಾವು ರಿಸ್ಕ್ ರಿಸ್ಕನ್ನು ತಗೊಳ್ಳೋಕೆ ತಯಾರಿ ಇಲ್ಲ ಅಂತ ಹೇಳಿ ಕಾರಣ ಪ್ರತಿದಿನ ಸ್ಯಾನಿಟೈಸರ್ ಮಾಡಬೇಕು ಅದ್ರ ದುಡ್ಡು ಕೊಡೋರು ಮಕ್ಕಳಿಗೆ ಕೊರೋನಾ ಬಂದರೆ ಅದನ್ನ ಹೊಣೆ ಹೊತ್ಕೊಳ್ಳೋರು ಯಾರು ಅವರಿಗೆ ಕೇರ್ ಸೆಂಟರ್ ಅಲ್ಲಿ ಎಲ್ಲರೂ ಸೇರಿಸ್ಬಿಟ್ಟು ಅವ್ರನ್ನ ಜವಾಬ್ದಾರಿ ನೋಡ್ಕೊಳ್ಳೋರು ಯಾರು ಇವೆಲ್ಲ ಪ್ರಶ್ನೆಗಳು ಶಾಲೆಯ ಮುಂದೆನೂ ಇದೆ ಟೀಚರ್ಸ್ಗಳಿಗೆ ಹೆಚ್ಚು ಕಡಿಮೆ ಆದರೆ ನೋಡ್ಕೊಳ್ಳೋರು ಯಾರು ಅನೇಕ ಟೀಚರ್ಸ್ಗಳಿಗೆ ಸಂಬಳ ಇಲ್ಲ ಈಗ ಇವರು ಕೊಟ್ಟಿರುವಂಥ ಮಾರ್ಗಸೂಚಿಯನ್ನ ಕೇಳಿದಾಗ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಹೀಗಿರಬೇಕಾದ್ರೆ ಏನು ಮಾಡಬೇಕು ಆನ್ಲೈನು ನಡೆಸ್ಕೊಳ್ಳಿ ಇನ್ನೊಂದು ಕಡೆಗೆ ತರಗತಿನೂ ನಡೆಸ್ಕೊಳ್ಳಿ ಅಂತಂದ್ರೆ ಎರಡೆರಡು ಜವಾಬ್ದಾರಿಗಳು ಶಿಕ್ಷಕರ ತಲೆಯ ಮೇಲೆ ಬರುತ್ತೆ ಅದರ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದನ್ನು ನೋಡಬೇಕು ಶಿಕ್ಷಕರು ಸೊ ಹೀಗೆಲ್ಲ ಇರಬೇಕಾದ್ರೆ ಸವಾಲುಗಳು ಸರ್ಕಾರದ ಮುಂದೆಯೂ ಇದೆ ಪೋಷಕರ ಮುಂದೆಯೂ ಇದೆ ಶಾಲಾ ಖಾಸಗಿ ಶಾಲೆಗಳ ಯಾರ್ಯಾರು ನಡೆಸ್ತಾ ಇದ್ರು ಎಲ್ಲರ ಮುಂದೆ ಕೂಡ ಇದೆ ಯಾರು ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಪ್ರೊಫೆಸರ್ ಬಿ ಆರ್ ಗೋಪಾಲ್ ಅವರು ಎಸ್ ಟೀಚರ್ಸ್ ಕಾಲೇಜಿನ ಪ್ರಾಂಶುಪಾಲರು ಅವರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ನಮ್ಮ ಜೊತೆಗೆ ಶಶಿಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯದರ್ಶಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಮ್ಮ ಜೊತೆಗೆ ಡಾಕ್ಟರ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವೈದ್ಯರು ಖ್ಯಾತ ವೈದ್ಯರು ಡಾಕ್ಟರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ ಎಸ್ ಇನ್ನು ನಮ್ ಜೊತೆಗೆ ಡಾಕ್ಟರ್ ಗೀತಾ ಅವರು ಕೂಡ ಜಾಯ್ನ್ ಆಗ್ತಾರೆ ಅದಾದ ನಂತರ ಅವರನ್ನು ಕೂಡ ಮಾತನಾಡಿಸೋಣ ಡಾಕ್ಟರೇ ನಿಮ್ಮಿಂದನೇ ಆರಂಭ ಮಾಡ್ಬಿಡ್ತೀನಿ ಆರೋಗ್ಯದ ವಿಚಾರದಲ್ಲಿ ಈ ಕೊರೋನಾ ವಿಚಾರದಲ್ಲಿ ಕೊರೋನಾ ಸಲಹೆಯನ್ನ ಕೊಡುವಂತ ವಿಚಾರದಲ್ಲಿ ಡಾಕ್ಟರ್ ಈಗ ಮಕ್ಕಳ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಶಾಲೆಯನ್ನ ಆರಂಭ ಮಾಡುವಂತ ವಿಚಾರಕ್ಕೆ ಡಾಕ್ಟರ್ ನಾನು ತಿಳಿದ ಮಟ್ಟಿಗೆ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಅದು ಬೆಂಗಳೂರಿನಲ್ಲಿ ದಿನಕ್ಕೆ ನಾಲ್ಕು ಸಾವಿರ ಕೇಸು ಬರ್ತಾ ಇರೋದ್ರಿಂದ ಈ ಟೈಮು ಶಾಲೆ ಸ್ಟಾರ್ಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನಿಸುತ್ತೆ ಯಾಕಂದರೆ ನಿಮಗೆ ಗೊತ್ತು ಈ ಈ ದೊಡ್ಡವರೇ ಕರೆಕ್ಟಾಗಿ ಮಾಸ್ಕು ಹಾಕ್ಕೊಂಡು ಓಡಾಡೋದಿಲ್ಲ ಈ ಮಕ್ಕಳ ಕೈನಲ್ಲಿ ಮಾಸ್ಕ್ ಕೊಟ್ಟರೆ ಅವ್ರು ಹೆಂಗೆ ಹಾಕೊಂತಾರೆ ಹೇಳಿ ಅವರು ಸರಿಯಾಗಿ ಡೆಫಿನೆಟಾಗಿ ಹಾಕೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸ್ಕೂಲ್ನಲ್ಲಿ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನಿಗೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅವ್ರು ಏನೇ ಎಷ್ಟು ದೂರ ದೂರ ಕೂತ್ಕೊಳ್ಳಿ ಅಂತ ಹೇಳಿದ್ರು ಮಕ್ಕಳು ಆಮೇಲೆ ಜೊತೆ ಜೊತೆಗೆ ಓಡಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಇವಾಗಲೇ ದೊಡ್ಡವರೇ ಯಾವ ಥರ ಹತ್ರ ಹತ್ರ ಓಡಾಡೋದು ಕೂತ್ಕೊಂಡು ಮಾಸ್ಕ್ ತೆಗೆದುಬಿಟ್ಟು ಕಾಫಿ ಗೀಫಿ ಕುತ್ಕೊಂಡು ಆರಾಮಾಗಿರೋದು ಸೊ ನಮಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದ್ಮೇಲೆ ಮಕ್ಕಳೆಲ್ಲ ಅದನ್ನು ಆಗಿ ತಗೋತಾರೆ ಮತ್ತು ಮಕ್ಕಳಿಗೆ ಒಂದು ವೇಳೆ ಅದೇನು ಹಬ್ತಂದರೆ ಆ ಕೊರೋನಾ ಅವ್ರು ಮನೆಗೆ ತೊಗೊಂಬರ್ತಾರೆ ಮನೆಯಲ್ಲಿ ಅಲ್ಲಿ ಅವರಿಗೆ ವಯಸ್ಸಾದ ಪೇರೆಂಟ್ಸು ಅಜ್ಜ ಅಜ್ಜಿ ಅಥವಾ ಸಕ್ಕರೆ ಕಾಯಿಲೆ ಇರೋರು ತುಂಬ ಜನ ಇರ್ತಾರಲ್ಲ ಅವ್ರಿಗೂ ಅದನ್ನು ಕೊಟ್ಬಿಡ್ತಾರೆ ಅದರಿಂದ ನಿಮಗೆ ಗೊತ್ತು ಈ ವಯಸ್ಸಾದವ್ರಿಗೆ ಫೆಟ್ಯಾಲಿಟಿ ಜಾಸ್ತಿ ಇರೋದು ಈ ಸಕ್ಕರೆ ಕಾಯಿಲೆ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಫೆಟ್ಯಾಲಿಟಿ ಜಾಸ್ತಿ ಇರೋದು ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸದ್ಯಕ್ಕೆ ಶಾಲಾ ಓಪನ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನನಗೆ ಅನಿಸಿದೆ ಓಕೆ ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಗೀತಾ ರಾಮಾನುಜಮ್ ಅವರು ಶಿಕ್ಷಣ ತಜ್ಞೆ ಮೇಡಮ್ ನಮಸ್ಕಾರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ದೂರದಲ್ಲೇ ಇರೋದರಿಂದ ನಿಮ್ಮನ್ನು ಮಾತಾಡಿಸ್ತೀವಿ ತಮ್ಮ ಈ ವಿಚಾರದಲ್ಲಿ ಅಭಿಪ್ರಾಯ ಏನು ಶಾಲೆ ಆರಂಭ ಮಾಡುವ ವಿಚಾರದಲ್ಲಿ ಮೊದಲನೇ ಅಭಿಪ್ರಾಯ ಇಲ್ಲ ಶಾಲೆ ಆರಂಭ ಮಾಡಬಾರ್ದು ಕೇಂದ್ರದವರು ಸಮ್ಮತಿ ಕೊಟ್ಟಿದ್ದಾರೆ ನಾವು ಅದನ್ನೇ ರೂಲ್ ಅಂತ ಹೋಗಬಾರ್ದು ಅದು ಅಲ್ಲದೆ ಕರ್ನಾಟಕದಲ್ಲಿ ಈಗ ಹೆಚ್ಚು ಈ ತರ ಕೊರೋನಾ ಕೇಸಸ್ ಬರ್ತಾ ಇದೆ ನಿಜವಾಗ್ಲೂ ಹೇಳಾರ ಎರಡು ದಿವಸದ ಕೆಳಗಡೆ ಯಾರೋ ನೆಗೆಟಿವ್ ಅಂದ್ರು ಇವತ್ತು ಬಂದು ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಶಾಲೆ ತೆಗೆಯೋ ವಿಷಯನ ನಾವು ಮಾತಾಡ್ಲೇ ಕೂಡುದು ಡಿಸೆಂಬರ್ ತನಕ ನೋಡೋಣ ಆಮೇಲೆ ಇನ್ನೊಂದು ನನಗೆ ಆಶ್ಚರ್ಯ ಅಂದ್ರೆ ಕಾಲೇಜು ಡಿಗ್ರಿ ಕಾಲೇಜು ಪಿ ಯು ಕಾಲೇಜು ಪೋಸ್ಟ್ ಗ್ರಾಜುಯೇಷನ್ ಇದು ಯಾವ್ದು ತೆಗಿದೇನೆ ಶಾಲೆ ಬಗ್ಗೆ ತೆಗಿಬೇಕು ಅಂತ ನಾವ್ ಯಾಕಿಷ್ಟ್ ಕಾಲೇಜಿ ವಹಿಸ್ತಾ ಇದೀವಿ ನನಗ್ ಗೊತ್ತಿಲ್ಲ ನೋಡಿ ವೈದ್ಯರು ಹೇಳೋದಲ್ಲ ಶಿಕ್ಷಣ ತಜ್ಞರು ಹೇಳೋದಲ್ಲ ಸರ್ಕಾರ ಹೇಳೋದಲ್ಲ ಇದು ನಿಜವಾಗ್ಲೂ ಪೋಷಕರ ಸಮ್ಮತಿ ಕೊಟ್ರು ಕೂಡ ನಿಜವಾಗ್ ನಾವ್ ಎಲ್ಲಾ ಮಾರ್ಗಸೂಚಿ ನೋಡ್ಕೊಂಡ್ರು ಕೂಡ ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ ಮಕ್ಕಳು ಶಾಲಾ ಕಾಲೇಜ್ ಮೂರ್ ದಿವ್ಸ ತೆಗಿರಿ ಎರಡು ದಿವ್ಸ ತೆಗಿರಿ ಸ್ಟ್ಯಾಗರ್ ಟೈಮ್ ಅಲ್ಲಿ ತೆಗಿರಿ ಒಳ್ಳೆ ಮೆಡಿಕಲ್ ಬ್ಯಾನಲ್ ಬನ್ನಿ ಇದೆಲ್ಲ ನಡೆಯೋ ಕೆಲಸ ಅಲ್ಲ ಇದು ಇದು ಮಕ್ಕಳ ಇದು ಇದು ಅವ್ರ ಮನಸ್ಸನ್ನ ನಾವು ಅಷ್ಟು ನಿಯಂತ್ರಣ ತಗೊಳಕ ಆಗಲ್ಲ ಅದು ಇಲ್ಲಿ ಇಷ್ಟು ದಿವಸ ಕೂಡಾಕ್ ಬಿಟ್ಟು ಇವಾಗ ನಾವು ಬಿಟ್ಟಾಗ ಅವ್ರ ಒಳಗು ಒಳ್ಳೆ ಹಕ್ಕಿಗಳು ಪಂಜರದಿಂದ ಹೊರಗ್ ಬಂದಂಗು ಆಗತ್ತೆ ಅವ್ರ ಮಾನಸಿಕವಾಗಿ ಪಾಪ ಅದ್ರಿಂದ ನನ್ನ ಪ್ರಕಾರ ಇವಾಗ ಶಾಲೆ ತೆಗಿಯೋಗದ್ರ ಬಗ್ಗೆ ಮಾತಾಡ್ಕೂಡುದು ನೈನ್ತ್ ಟೆಂತ್ ಏನಾದ್ರು ತೆಗಿಬೇಕು ಅಂತ ಮನಸ್ ಮಾಡಿದ್ರೆ ಅದನ್ನು ಕೂಡ ಪಿ ಯು ಸಿ ಡಿಗ್ರಿ ಎಲ್ಲ ಸ್ಟಾರ್ಟ್ ಮಾಡಿ ಅದನ್ನ ಅಬ್ಸರ್ವೇಶನ್ ನೋಡಿ ಅದು ಹೇಗ್ ನಡೀತಾ ಇದೆ ಅವರು ಸ್ವಲ್ಪ ಬುದ್ಧಿ ಹೇಳ್ಬೋದು ರೂಲ್ಸ್ ನ ಫಾಲೋ ಮಾಡಿ ಅಂತ ಹೇಳ್ಬೋದು ಮಾಡ್ಲಿಲ್ಲ ಅಂದ್ರೆ ತಾಯಿ ತಂದೆ ಕಂಪ್ಲೇಂಟ್ ಮಾಡ್ಬೋದು ಅರೆ ಮಕ್ಳಿಗೆ ನೀ ಸಾವಿರ ಹೇಳಿ ಇಳಿದಿದ ತಕ್ಷಣ ಆ ಮಕ್ಳನ್ನ ದೂರ್ ದೂರ ಅಂತೀರಾ ಎಷ್ಟು ದೂರ ದೂರ ಕುಡಿಸ್ತೀರಾ ಮೂರ್ ದಿವ್ಸ ಬಂದ್ರೆ ಕೊರೋನಾ ಬರಲ್ವಾ ಮೂರೇ ದಿವ್ಸ ಶಾಲೆ college ತೆಗೆದ್ರೆ ಒಂದು ಕೊರೋನಾ ಬರಲ್ವಾ ಒಂದ್ ದಿವ್ಸ ಬಂದ್ರು ಬರುತ್ತೆ ಇಡೀ ವಾರ ಬಂದ್ರು ಬರುತ್ತೆ ನಾವು ಗಮನದಲ್ಲಿ ಇಟ್ಕೋಬೇಕು ಅರುಣ್ ಅವ್ರೆ ಇನ್ನು ಶಶಿ ಸರ್ ತಾವೇನ್ ಹೇಳಕ್ ಬಯಸ್ತೀರ ನಾವು ಈಗಾಗಲೇ ಸತತವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ನೀವು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಸಿದ್ಧ ಇದ್ದೇವೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಾವು ಕೂಡ ಎಲ್ಲೂ ಕೂಡ ಅನೇಕ ಬಾರಿ ನಾವು ಕೇಳಿದ್ದೀವಿ ಲಾಬಿ ಮಾಡ್ತಾ ಇದ್ದೀರಾ ಅದು ಇದು ಯಾವುದು ಇಲ್ಲ ಸ್ವಾಮಿ ನಮಗೆ ಸಮಸ್ಯೆ ಇರೋದು ಒಂದು ಇವತ್ತು ರಾಜ್ಯ ಶಿಕ್ಷಣ ಇಲಾಖೆ ಎಗ್ಗಿಲ್ದಂಗೆ ಎರಡು ಎರಡೂವರೆ ತಿಂಗಳಿಂದ ವಿದ್ಯಾಗಮದ ಹೆಸರಲ್ಲಿ ಅವರವರ ಶಾಲೆಗಳು ಒಳಗಡೆ ನೂರಾರು ಮಕ್ಕಳನ್ನ ಪಾಠ ಪ್ರವಚನ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಜೊತೆ ಜೊತೆ ಕೂರಿಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಇದನ್ನು ನಿಲ್ಲಿಸಿ ಈಗಾಗಲೇ ಶಿಕ್ಷಕರಿಗೆ ಕರೋನಾ ಬಂದಿದೆ ಮಕ್ಕಳಿಗೆ ಕರೋನಾ ಬಂದಿದೆ ಈಗಾಗಲೇ ಶಾಂಪಲ್ಸ್ ನಿಮ್ಮ ಹತ್ರ ಇದೆ ನಾನು ಈ ಶಿಕ್ಷಣ ಮಂತ್ರಿಗೆ ಹೇಳ್ತೀನಿ ಯಾಕೆ ಈ ಪ್ರತಿಷ್ಠೆ ನೀವು ಇವತ್ತು ಒಂದು ಹತ್ತು ಶಾಲೆಗಳು ನೀವೇನು ವಿದ್ಯಾಗಮ ಮಾಡಿ ನಿಮ್ಮ ಶಾಲೆ ಒಳಗೆ ಪಾಠ ನಡೆಸ್ತಾ ಇದ್ದೀರಲ್ಲ ಹತ್ತು ಶಾಲೆಯಲ್ಲಿರೋ ಎಲ್ಲ ಮಕ್ಕಳಿಗೂ ಎಲ್ಲ ಟೀಚರ್ಸ್ಗೂ ಫಸ್ಟ್ ಕೋವಿಡ್ ಟೆಸ್ಟ್ ಅಲ್ಲಿ ಬಂದಿರೋ ರಿಸಲ್ಟ್ ನೋಡಿ ನಿಮಗೆ ಸತ್ಯ ಗೊತ್ತಾಗುತ್ತೆ ಅದನ್ನ ಇಟ್ಕೊಂಡು ನೀವು ನಾಳೆ ಶಾಲೆ ತೆರಿಬೇಕ ಅನ್ನೋ ಶ್ಯಾಂಪಲ್ ನಮ್ಮ ಹತ್ರನೇ ಇದೆ ಕೇಂದ್ರ ಸರ್ಕಾರ ಕೊಟ್ಟಿರೋದು ಸ್ಪಷ್ಟವಾಗಿದೆ ಒಂದು ಅದರ ಅಭಿಪ್ರಾಯ ಇಡೀ ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇದೆಯಾ ಇದ್ಮೇಲೆ ಅದಿಲ್ಲ ಅಂತ ಗೊತ್ತಾದ ಮೇಲೆ ಯಾಕೆ ನೀವು ಮುಂದಾಗ್ತಾ ಇದ್ದೀರಾ ಮತ್ತೆ ನಮ್ ಗೊಂದಲದಲ್ಲಿ ಇಡಬೇಡಿ ಖಾಸಗಿ ಶಾಲೆ ಖಾಸಗಿ ಶಾಲೆ ಅಲ್ಲ ಇಲ್ಲಿ ನಾವು ಇಲ್ಲಿ ಏನಾಗಿದೆ ಅನಾರೋಗ್ಯ ಸೃಷ್ಟಿಯಾಗಿದೆ ಅನೇಕ ಪಾಲಕ್ ಪೋಷಕರು ನೋಡಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇಲ್ಲ ಈ ತರ ಅನಾರೋಗ್ಯ ಸೃಷ್ಟಿ ಆಗೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ರಲ್ಲ ಶಿಕ್ಷಣ ಇಲಾಖೆ ಇವ್ರಿಗೇನು ಹೇಳೋರ್ ಕೇಳೋರ್ ಇಲ್ವಾ ಇವತ್ತು ಯಾರು ಕೇಳ್ತಾ ಇಲ್ಲ ನಾವು ನೂರಾರು ಫೋಟೋಸ್ ಕೊಟ್ಟಿದ್ದೀವಿ ಸ್ಮಾಲ್ ನಾನು ವಾಪಸ್ ಬರ್ತೇನೆ ನಿಮ್ಮ ಹತ್ರ ಹೇಳಿ ಸರ್ಕಾರಿ ಶಾಲೆ ವಿಚಾರದಲ್ಲಿ ಮಾತಾಡ್ತಿರೋದ್ರಿಂದ ವಿದ್ಯಾಗಮ ವಿಚಾರದಲ್ಲಿ ಮಾತಾಡ್ತಿರೋದ್ರಿಂದ ವಾಪಸ್ ವಿದ್ಯಾಗಮದಲ್ಲಿ ಅಲ್ಲ ಅಲ್ಲ ನಿಮಗೆ ಅವಕಾಶ ಕೊಡ್ತೀನಿ ಡಾಕ್ಟರ್ ಪ್ರೊಫೆಸರ್ ಗೋಪಾಲ್ ತಮ್ಮ ಅಭಿಪ್ರಾಯ ಏನು ಈ ಶಾಲೆಯನ್ನು ತೆರೆಯುವ ವಿಚಾರದಲ್ಲಿ ಇದೊಂದು ಒಳ್ಳೆಯ ಸಂದರ್ಭದಲ್ಲಿ ಈ ಒಂದು ತಾವು ಸೆಲೆಕ್ಟ್ ಮಾಡಿರೋದು ಬಹಳ ಸಂತೋಷ ವಿಷಯ ಇಡೀ ದೇಶ ಜನಸಂಖ್ಯೆಯಿಂದ ಕೂಡಿದೆ ದೊಡ್ಡ ರಾಷ್ಟ್ರ ನಮ್ಮದು ಅದರಲ್ಲೂ ಬಿಗಿನಿಂಗ್ ಅಲ್ಲಿ ಕರ್ನಾಟಕ ಬಹಳ ಹಿಂದೆ ಇತ್ತು ಈಗ ಕರ್ನಾಟಕ ಎಲ್ಲ ರಾಜ್ಯಗಳನ್ನು ಮೀರಿ ಮುಂದೆ ಹೋಗ್ತಾ ಇದೆ ಈ ನಡುವೆ ಇವತ್ತಿನ ಪೇಪರ್ ತಂದು ನೋಡಿದ್ರೆ ಮೈಸೂರು ದೇಶದಲ್ಲೇ ಮೊದಲು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ದಾರೆ ಕರ್ನಾ ಮೈಸೂರಿನಲ್ಲಿ ಹದಿಮೂರು ಲಕ್ಷ ಇದೆ ಅಷ್ಟರಲ್ಲೂ ಕೂಡ ಈ ಕರೋಡ ಎಂದು ಅಟ್ಟಹಾಸ ಮೆರೆಯುವಾಗ ಈಗ ಮಕ್ಕಳಿಗೆ ಏನಾದರೂ ಬಂದು ಓಪನ್ ಮಾಡಿ ಶಾಲೆ ಗೀತಾ ಯವರ ಮಾಧ್ಯಮ ಹೇಳಿದಾಗೆ ಭಜಂಗ್ ಶೆಟ್ಟಿಯವರು ಹೇಳಿದಾಗೆ ಬೈ ಚಾನ್ಸ್ ಏನಾರು ಮಕ್ಕಳನ್ನ ಶಾಲೆಗೆ ಕಳಿಸಿ ಆಗತಕ್ಕಂಥ ಅನಾಹುತಕ್ಕೆ ಯಾರು ಜವಾಬ್ದಾರು ಅನ್ನೋದು ಮೊದಲ ಪ್ರಶ್ನೆ ಯಾರು ಜವಾಬ್ದಾರಿ ತೊಗೋತಾರೆ ಸರ್ಕಾರ ತೊಗೊಳತ್ತಾ ಮಿನಿಸ್ಟ್ರಿ ತೊಗೊಳ್ತಾರ ಯಾರು ಇವಾಗ ಇವತ್ತಿನ ಪ್ರಯತ್ನಲ್ಲಿ ಎಲ್ಲ ಕಡೆ ಸಿಂಗಲ್ ಚೈಲ್ಡ್ ನಾನು ಪಾಲಿಸಿ ಇದೆ ಒಂದು ಮಗು ಒಂದು ಪೇರೆಂಟ್ ಒಂದು ಮಗು ಸಾಕು ಹೆಣ್ಣಿರಲಿ ಗಂಡಿರಲಿ ಒಂದೇ ಅಂತ ನಾಳೆ ಹೆಚ್ಚು ಕಮ್ಮಿ ಆದ ಯಾರು ಜವಾಬ್ದಾರಿ ಇದು ಒಂದು ವಿಚಿತ್ರವಾದಂಥ ಕಾಯಿಲೆ ಈ ಕರೋನಾ ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮೇಡಮ್ ಹೇಳಿದಾಗೆ ನಿನ್ನೆ ನೆಗೆಟಿವ್ ಪಾ ನೆಗೆಟಿವೋ ಇವತ್ತು ಪಾಸಿಟಿವೋ ನಾಳೆ ನೆಗೆಟಿವೋ ನಾಡಿದ್ದು ಪಾಸಿಟಿವೋ ಯಾವ ನೆಗೆಟಿವೋ ಯಾವ್ದು ಪಾಸಿಟಿವೋ ಯಾರಿಗಿದೆ ಯಾರಿಲ್ಲ ಅನ್ನೋದು ಏನು ಪ್ರಶ್ನೆ ಇದೆ ಸೊ ಈ ಸಂದರ್ಭದಲ್ಲಿ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಿದ್ರೆ ಏನು ಅಂತ ಒಳ್ಳೆಯ ಲಕ್ಷಣ ಸಾಲದು ಕಾಣೋ ಸೊ ಹಾಗಿದ್ದಾಗ ಶಾಲೆಯನ್ನು ಆರಂಭ ಮಾಡಿದಾಗ ಉಂಟಾಗುವಂಥ ಸಮಸ್ಯೆಗಳು ಏನು ಅದನ್ನು ನೋಡೋಣ ಅದಾದ ನಂತರ ಚರ್ಚೆಯನ್ನು ಕೂಡ ಮಾಡೋಣ ಮೊದಲನೇದಾಗಿ ಈ ರೀತಿಯಾಗಿ ಶಾಲೆಯನ್ನು ಆರಂಭಿಸಿದ್ರೆ ಸಮಸ್ಯೆಗಳು ಹೀಗೆ ಶಾಲೆಗಳು ಆರಂಭವಾದ್ರೆ ಶಾಲೆಗಳೇ ಕೊರೋನಾ ಹರಡುವಂತಹ ಸೂಪರ್ ಸ್ಪಾಟ್ ಆಗತ್ವೆ ಕಾರಣ ಮಕ್ಕಳಿಂದ ಮಕ್ಕಳಿಗೆ ಬೇಗ ಸ್ಪ್ರೆಡ್ ಆಗುತ್ತೆ ಮಕ್ಕಳಿಂದ ಆಯಾ ಕುಟುಂಬಗಳಿಗೆ ಆಯಾ ಕುಟುಂಬದಲ್ಲಿರುವಂಥ ತಂದೆ ತಾಯಿ ವಯಸ್ಸಾದವರು ಇರ್ತಾರೆ ವೃದ್ಧರಿರ್ತಾರೆ ಅವರ ಪರಿಸ್ಥಿತಿ ಏನು ಇವೆಲ್ಲವೂ ಕೂಡ ಬೇಗ ಬೇಗ ಅಂದ್ರೆ ಬೇಗ ಸ್ಪ್ರೆಡ್ ಆಗುವಂಥದ್ದು ಹಾಗಾಗಿ ಸೂಪರ್ ಸ್ಪ್ರೆಡರ್ ಆಗಿಬಿಡ್ತಾರೆ ಚಿಕ್ಕ ಮಕ್ಕಳಿಗೆ ಕೊರೋನಾ ಬೇಗ ಅಟ್ಯಾಕ್ ಆಗುವಂಥ ಸಾಧ್ಯತೆ ಬೇಗ ಅವ್ರನ್ನ ಅಟ್ಯಾಕ್ ಮಾಡ್ಕೊಂಡ್ಬಿಡುತ್ತೆ ಕೊರೋನಾ ಹೀಗಾಗಿ ಕೊರೋನಾ ಕೇಸ್ಗಳು ಹೆಚ್ಚಳ ಆಗಬಹುದು ಯಾವುದೇ ಅನುಮಾನ ಇಲ್ಲ ಅದರಲ್ಲಿ ಸೊ ಶಾಲೆಗಳು ಪ್ರಾರಂಭ ಆಗಿ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಶಿಕ್ಷಕರು ಸಿಬ್ಬಂದಿಗೂ ಕೂಡ ಈ ಕೊರೋನಾ ಹರಡುವಂತ ಸಾಧ್ಯತೆನೇ ಅತಿ ಹೆಚ್ಚಾಗಿರುತ್ತೆ ಯಾವ ಅನುಮಾನವೂ ಇಲ್ಲ ಮಕ್ಕಳಲ್ಲಿ ತುಂಬಾ ಬೇಗ ಸ್ಪ್ರೆಡ್ ಆಗ ಶುರು ಆಗ್ಬಿಡುತ್ತೆ ಸಾಮಾಜಿಕ ಪಾಠ ಹೇಳಿಕೊಡೋದು ಕಷ್ಟ ಆಗುತ್ತೆ ಮಕ್ಕಳಿಗೆ ಎಲ್ರು ಹೇಳ್ಕೊಡ್ತೀರಾ ಸಾಮಾಜಿಕ ಅಂತರ ಅಂದ್ರೆ ಏನು ಅಂತ ಹೇಳಿ ಎಲ್ಲಿ ಮೈಂಟೈನ್ ಮಾಡ್ತಾವೆ ಹೆಗಲ್ ಮೇಲೆ ಕೈ ಹಾಕೊಂಡ್ಬಿಟ್ಟು ನಡಿ ಹೋಗೋಣ ನಡಿ ಅಂತ ಹೇಳ್ಬಿಡ್ತಾರೆ ನಮ್ಮ ಕಡೆ ಆದ್ರೆ ನಡಿಲೇ ಹೋಗೋಣ ಎಲ್ಲಿ ಹೋಗ್ತಿ ಏನಾಕ್ತಿ ಹಿಂಗ್ ಮಾತಾಡ್ತಾರೆ ನಮ್ಮ ಕಡೆ ಭಾಷೆಯಲ್ಲಿ ಬರೋದಾದರೆ ಸೊ ಊಟದ ಸಮಯ ಆಟದ ಸಮಯದಲ್ಲಿ ಸಾಮಾಜಿಕ ಅಂತರ ಕಾಯ್ಕೊಳ್ಳೋದಂತೂ ತುಂಬಾ ಕಷ್ಟ ನಿಮ್ಮಮ್ಮ ಏನಾಕಿದ್ದಾರೆ ಇದಾರೆ ಬಾಕ್ಸಲ್ಲಿ ಕೊಡ್ ನನಗೆ ನಾನು ತಗೊಳ್ತೀನಿ ನೋಡು ನಮ್ಮನೇಲಿ ಕೊಟ್ಟಿದ್ದಾರೆ ನೋಡು ಈ ಡಿಸ್ಟೆನ್ಸ್ ಎಲ್ಲಿ ಮೇಂಟೈನ್ ಮಾಡೋಕ್ಕಾಗತ್ತೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಕುಡಿಯುವ ನೀರು ಕೊಠಡಿ ಸಮಸ್ಯೆ ಈಗಾಗಲೇ ಇದೆ ಹೀಗಿರಬೇಕಾದ್ರೆ ಹೇಗೆ ನಿಭಾಯಿಸೋಕೆ ಸಾಧ್ಯ ಖಾಸಗಿ ಶಾಲೆಗಳಲ್ಲಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ನೀವು ಜಾಗ ಎಲ್ಲಿ ಕೊಟ್ಟಿದ್ದೀರ ಬೆಂಗಳೂರಿನಲ್ಲಿರುವಂಥ ಖಾಸಗಿ ಶಾಲೆಗಳನ್ನು ನೋಡಿಬಿಟ್ರೆ ಜಾಗ ಎಲ್ಲಿದೆ ನಿಮಗೆ ನಿತ್ಯ ಇವನ್ನೆಲ್ಲ ಸ್ವಚ್ಛಗೊಳಿಸೋದು ಹೇಗೆ ರಸ್ತೆಗೆ ನಾಲ್ಕು ನಾಲ್ಕು ಶಾಲೆಗಳಿದೆ ಬೆಂಗಳೂರಿನಲ್ಲಿ ಆ ಶಾಲೆಗಳಲ್ಲಿ ಪ್ರೇಯರ್ ಮಾಡೋಕ್ಕೂ ಡಿಸ್ಟೆನ್ಸ್ ಇಲ್ಲ ಇನ್ನು ಯಾವ ಡಿಸ್ಟೆನ್ಸ್ ಅನ್ನ ಇಟ್ಕೊಳ್ತೀರಾ ಎಕ್ಸಾಕ್ಟ್ ಆಗಿ ಕೊಠಡಿಯಲ್ಲಿ ಎಷ್ಟು ಸಂಖ್ಯೆ ಸ್ಟೂಡೆಂಟ್ಸ್ ಬೇಕೋ ಅಷ್ಟೇ ತಗೊಂಡಿರ್ತಾರೆ ಅದಕ್ಕಿಂತಲೂ ಹೆಚ್ಚಿನ ಸ್ಟೂಡೆಂಟ್ಸ್ ಗಳನ್ನೇ ಅಲ್ಲಿ ತಗೊಳೋದು ಹೀಗಿರ್ಬೇಕಾದ್ರೆ ಹೇಗೆ ಮಕ್ಕಳನ್ನ ನೀವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮಾಡಿ ಶಾಲೆಗಳನ್ನ ನಡೆಸೋಕ್ ಸಾಧ್ಯ ಆಗುತ್ತೆ ಸೊ ಎಲ್ಲವೂ ಕೂಡ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇವೆ ಈ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ಅತಿಥಿಗಳನ್ನ ಕೇಳೋಣ ಗೀತಾರಾಮಾನುಜಂ ಮೇಡಮ್ ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸೋಕೆ ಆಗುತ್ತೆ ಬೆಂಗಳೂರಿನ ಅನೇಕ ಶಾಲೆಗಳಲ್ಲಿ ಜಾಗಾನೇ ಇಲ್ಲ ಶಾಲೆಗಳಲ್ಲಿ ಹೀಗಿರ್ಬೇಕಾದ್ರೆ ಸೋಶಿಯಲ್ ಡಿಸ್ಟೆನ್ಸ್ ಎಲ್ಲಿಂದ ಬರುತ್ತೆ ಆರಂಭ ಮಾಡ್ತೀನಿ ಆಮೇಲೆ ಸ್ಯಾನಿಟೈಸರ್ ಆಮೇಲೆ ಮಾಸ್ಕ್ ವಿಚಾರಕ್ಕೆ ಬರುತ್ತೇನೆ ಮೇಡಮ್ ಮೊದಲು ಸೋಶಿಯಲ್ ಡಿಸ್ಟೆನ್ಸ್ ವಿಚಾರಕ್ಕೆ ಬರೋಣ ಎಲ್ಲಿ ಸಾಧ್ಯ ಆಗುತ್ತೆ ಬೆಂಗಳೂರಿನ ಶಾಲೆಗಳಲ್ಲಿ ಇಲ್ಲ ನಾನು ಹೇಳ ಬೆರಳಿಕೆ ಎಷ್ಟು ಸಂಸ್ಥೆಗಳನ್ನ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ ಈಸ್ ಕ್ರೌಡೆಡ್ ಆಗೇ ಇದೆ ಕ್ರೌಡೆಡ್ ಆಗೇ ಇದೆ ಕ್ಲಾಸ್ ರೂಮ್ ಇಂದ ಹೊರಗ್ ಬಂದ್ರೆ ಬೀದಿ ಬೀದಿಯಿಂದ ಒಳಗೋದ್ರೆ ಕ್ಲಾಸ್ ರೂಮ್ ರೋಡಿ ಗಂಟೆ ಇವೆ ಹೌದು ಮೈ ನಾನು ಹೇಳೋದು ಅವರು ನಡೆಸ್ತಾ ಇದಾರೆ ಅವ್ರ ಬಗ್ಗೆ ನಂದು ಕಾಮೆಂಟ್ ಇಲ್ಲ ಅದೇ ಈಗ ಅದು ಪರ್ಮಿಷನ್ ಕೊಟ್ಟವ್ರದ್ದು ಹಣೆ ಬರೋದು ನಮ್ದಲ್ಲ ಅದು ಏನ್ ಹೇಳ್ತೀರಾ ಎಷ್ಟೊಂದು ನೂರೆಂಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅಂತ ಹೇಗ್ ಕೊಡ್ತಾರೆ ಈಗಲೂ ಕೂಡ ಪರ್ಮಿಷನ್ ಹಾಕಿದ್ದಾರೆ ಅನ್ನೋ ಒಂದು ಸುದ್ದಿ ನನಗ್ ಬಂದಿದೆ ಇವಾಗ ಕೊಟ್ರೆ ಅದು ನಮ್ದು ನಿಜವಾಗ್ಲೂ ವಿರಿ ಕೇರ್ಲೆಸ್ ಅನ್ಸುತ್ತೆ ನನಗೆ

ಸೋಷಿಯಲ್ ಡಿಸ್ಟೆನ್ಸನ್ನು ಸ್ಕೂಲ್ ಒಳಗಡೆ ಆವಾಗಲೇ ನೀವು ಹೇಳ್ದಂಗೆ ಹಾಂ ಒಂದೊಂದು ಕ್ಲಾಸ್ ಇದೆಯಲ್ಲ ಅಷ್ಟು ಕ್ರೌಡೆಡ್ ಆಗಿರುತ್ತೆ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡಿರ್ತಾರೆ ಎಲ್ಲಿ ಆರು ಆರು ಫೀಟು ಬಿಡೋಕ್ಕೆ ಸಾಧ್ಯ ಆರು ಫೀಟ್ ಬಿಡು ಅಂತ ಹೇಳಿದ್ರೆ ಒನ್ ಥರ್ಡೋ ಆಗೋದಿಲ್ಲ ಒನ್ ಫೋರ್ತ್ ಸ್ಟೂಡೆಂಟ್ಸ್ ಒಳಗಡೆ ಕೂತ್ರು ಅದು ಸಿಕ್ಸ್ ಫೀಟ್ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಬಿಟ್ರೂನು ಕೂಡ ಎಷ್ಟೊತ್ತ ಕೂರ್ತೀರಾ ನೀವು ಒಂದು ಸ್ವಲ್ಪ ಅದು ಕ್ಲಾಸ್ ಆಯ್ತು ಮಕ್ಕಳು ಅಂತ ಹೇಳಿದ್ರೆ ಪುನಃ ಗುಂಪು ಗುಂಪಾಗಿ ಕೈನ ಜನ್ ಮೇಲೆ ಹಾಕೊಂಡು ಓಡಾಡ್ಕೊಂಡಿರ್ತಾರೆ ಅವ್ರಿಗೆ ಅದು ಸೀರಿಯಸ್ನೆಸ್ ಬರೋದಿಲ್ಲ ಸರ್ ಸೊ ಅದಕ್ಕೆ ಸೀರಿಯಸ್ನೆಸ್ ಅನ್ನೋದಕ್ಕಿಂತಲೂ ಡಾಕ್ಟ್ರೆ ಆ ಬಾಂಧವ್ಯ ಗೆಳೆತನ ಅದನ್ನ ನಾವು ಸೀರಿಯಸ್ನೆಸ್ ಅಲ್ಲಿ ಅದನ್ನ ಕಟ್ಟಿ ಹಾಕಕ್ಕೆ ಆಗಲ್ಲ ಅವರನ್ನ ಒಂದು ಕ್ಷಣಕ್ಕೆ ಕಟ್ಟಿ ಹಾಕ್ಬೋದು ಒಂದು ಹದಿನೈದು ನಿಮಿಷಕ್ಕೆ ಕಟ್ಟಿ ಹಾಕ್ಬೋದು ಒಂದು ಅರ್ಧ ಗಂಟೆಗೆ ಕಟ್ಟಿ ಹಾಕ್ಬೋದು ಅದಾದ ನಂತರ ಅವರ ಗಣತನವನ್ನು ಕಟ್ಟಿ ಹಾಕಕ್ ಆಗಲ್ಲ ಡಾಕ್ಟರ್ ಖಂಡಿತ ಆಗೋದಿಲ್ಲ ಇವಾಗ ಈತ ಮೇಡಮ್ ಹೇಳಿದ್ರಲ್ಲ ಇವಾಗ ಆರು ತಿಂಗಳು ಅವ್ರನ್ನ ಮಕ್ಕಳನ್ನ ಪಂಜರದ ಒಳಗೆ ಕಟ್ಟಿ ಹಾಕಿ ಕಟ್ಟಿ ಹಾಕಿದ್ದೀವಿ ಇವಾಗ ಬಿಟ್ಟರೆ ಹಕ್ಕಿ ಥರ ಅವ್ರು ಹಾಡಾಡ್ತಾರೆ ಖುಷಿಯಾಗಿ ಕುಣ್ಕೊಂಡು ಅಯ್ಯೋ ಫ್ರೆಂಡ್ಸ್ ಸಿಕ್ಕದ ನೀನೇನು ಮಾಡಿದೆ ನಾನೇನು ಮಾಡಿದೆ ಆಟ ಆಡೋಣ ಹಂಗೆ ಮಾಡಿ ಹಿಂಗೆ ಮಾಡ್ಮಂತ ಮೇಲೆ ಜಂಗೆ ಕೈ ಹಾಕ್ಕೊಂಡು ಹೋಗಿ ಹೋಗ್ತಾರೆ ಅದನ್ನು ಹೆಂಗ್ ತಡಿತಾರೆ ಹೇಳಿ ಯಾವುದು ನೀವು ರೂಲ್ಸ್ ಮಾಡಿರ್ಬೋದು ಮಕ್ಕಳನ್ನ ತಡಿಯಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ಕ್ಲಾಸ್ ಒಳಗೆ ಜಾಗವೂ ಇಲ್ಲ ಹೊರಗಡೆ ಆಟ ಆಡೋಕೆ ಅವ್ರಿಗೆ ದೊಡ್ಡ ಫೀಲ್ಡು ಇರೋದಿಲ್ಲ ಸೊ ಎಲ್ಲಿ ಅವರು ಆಟ ಹತ್ತಿರ ಹೋಗಲೇಬೇಕಾ ಆ ಮಾಸ್ಕ್ ತೆಗೆದು ಬಿಸಾಕ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ ಸೊ ನೋ ಸೋಶಿಯಲ್ ಡಿಸ್ಟೆನ್ಸಿಂಗ್ ನೋ ಮಾಸ್ಕಿಂಗ್ ಇವೆರಡೂ ಆಗೋದಿಲ್ಲ ಮತ್ತೆ ಪದೇ ಪದೇ ನೀವು ಹೇಳ್ದಂಗೆ ಕೈನ ಸ್ಯಾನಿಟೈಸ್ ಮಾಡಕ್ಕೆ ಸ್ಯಾನಿಟೈಸರ್ ಅಥವಾ ಅಷ್ಟು ನೀರು ಸೋಪು ಕ್ಲಾಸ್ನಲ್ಲಿ ಎಲ್ಲಿ ಪ್ರೊವೈಡ್ ಹೇಳಿ ಅದು ವೆರಿ ಟು ವೆರಿ ಟು ಹಾಗೆ ಸಂಪರ್ಕದಲ್ಲಿ ಮೇಡಮ್ ನೀವು ಹಾಗೆ ಸಂಪರ್ಕದಲ್ಲಿ ಶಶಿ ಸರ್ ನಿಮ್ಮನ್ನು ಮಾತಾಡಿಸ್ತೀನಿ ಗೋಪಾಲ್ ಸರ್ ನಿಮ್ಮನ್ನು ಮಾತಾಡಿಸ್ತೀನಿ ಶಾಲೆ ಪ್ರಾರಂಭಕ್ಕೆ ಮುಂದಾದ್ರೆ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಕರ್ಯವನ್ನ ಒದಗಿಸೋದು ಅಸಾಧ್ಯವಾಗತ್ತೆ ಇದು ಖಾಸಗಿ ಶಾಲೆಗಳಲ್ಲೂ ಬರುತ್ತೆ ಅಲ್ಲೇನಾಗುತ್ತೆ ಅಗತ್ಯ ಸೌಕರ್ಯಗಳನ್ನ ಒದಸ್ಕೊ ಹೋದಾಗ ಪೋಷಕರಿಂದಲೇ ದುಡ್ಡನ್ನು ತಗೊಳ್ಬೇಕು ಯಾಕೆ ಹೆಚ್ಚಿಗೆ ಮಾಡ್ಬಿಟ್ರಿ ಅಂದಾಗ ಏನ್ ಮಾಡೋಕ್ಕಾಗತ್ತೆ ಯಾರು ನೋಡೋರು ಅದು ಪ್ರಶ್ನೆಯಲ್ಲಿ ಉಟ್ಕೊಳ್ಳುತ್ತೆ ರಾಜ್ಯದಲ್ಲಿ ಅರವತ್ತು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಸಾರ್ ಶಾಲೆಗಳಿವೆ ಇವುಗಳಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಸ್ಯಾನಿಟೈಸ್ ವ್ಯವಸ್ಥೆ ಆಗಬೇಕು ಹೇಗೆ ಎಲ್ಲಿಂದ ದುಡ್ಡು ಯಾರ್ ತರೋರು ನಿಭಾಯಿಸೋದು ಹೇಗೆ ಪೋಷಕರು ಕೊಡೋ ಕ್ರೆಡಿ ಇದ್ದಾರಾ ಸರ್ಕಾರಿ ಶಾಲೆಗಳಿಗೆ ಶಾಲೆ ಕೊಡುತ್ತೆ ಖಾಸಗಿ ಶಾಲೆಗಳಲ್ಲಿ ಕೊಡೋರು ಯಾರು ಇವೆಲ್ಲ ನೋಡಬೇಕು ಶಾಲೆ ಪ್ರಾರಂಭವಾದ್ರೆ ಮಕ್ಕಳಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ಕಷ್ಟ ಈಗಾಗಲೇ ಚರ್ಚೆ ಮಾಡ್ತಾ ಇದೀವಿ ಆ ವಿಚಾರದಲ್ಲಿ ಅರ್ಧ ಶೈಕ್ಷಣಿಕ ಅವಧಿ ಅಂತ್ಯ ಆಗಿದೆ ಇನ್ನು ಅರ್ಧ ಅವಧಿಲಿ ಮುಂಜಾಗ್ರತೆ ತೆಗೆದುಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಪೋರ್ಷನ್ ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋ ಆತುರದಲ್ಲಿರ್ತಾರೆ ಇರ್ತಾರೆ ಇನ್ನೊಂದು ಕಡೆಗೆ ಶೈಕ್ಷಣಿಕ ವರ್ಷ ಬಿಡಬೇಕು ಅನ್ನೋ ಆತಂಕದಲ್ಲಿರ್ತಾರೆ ಇದರ ಮಧ್ಯದಲ್ಲಿ ಇವೆಲ್ಲ ನಿಭಾಯಿಸೋಕೆ ಸಾಧ್ಯನ ಕಷ್ಟ ತುಂಬಾ ಕಷ್ಟ ಒಂದು ಮಗುವಿಗೆ ಸೋಂಕು ಬಂದ್ರೆ ಇಡೀ ಶಾಲೆಯನ್ನ ಕ್ಲೋಸ್ ಮಾಡಬೇಕಾಗತ್ತೆ ಡೆಫಿನೆಟ್ ಆಗಿ ಯಾವ ಅನುಮಾನನೂ ಇಲ್ಲ ಶಾಲೆ ಪ್ರಾರಂಭದ ನಂತರ ಮಕ್ಕಳಿಗೆ ಕೊರೋನಾ ಬಂದ್ರೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಹೊರಬೇಕು ಹೇಗೆ ಎಲ್ಲಿ ನೋಡ್ಕೊಳ್ಳುತ್ತೆ ಅದಕ್ಕೆ ಕೋವಿಡ್ ಕೇರ್ ಸೆಂಟರ್ ಗಳನ್ನ ಎಲ್ಲಿ ಮಾಡಿದ್ದಾರೆ ಮಕ್ಕಳಿಗೆ ಸ್ಪೆಷಲ್ ಆಗಿ ಎಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಸ್ಪೆಷಲ್ ಡಾಕ್ಟರ್ಸ್ ಗಳು ಎಲ್ಲಿದ್ದಾರೆ ಬಹಳ ಪ್ರಶ್ನೆ ಇದೆ ಅದರಲ್ಲಿ ಸುಲಭ ಅಲ್ಲ ಮಾತಾಡಿದಷ್ಟು ವಿದ್ಯಾರ್ಥಿಗೆ ಕೊರೋನಾ ಬಂದ್ರೆ ಇಡೀ ಫ್ಯಾಮಿಲಿಗೆ ಸಮಸ್ಯೆ ಡೆಫಿನೆಟ್ ಆಗಿ ಮಕ್ಕಳು ಬಂದ ತಕ್ಷಣ ಫಸ್ಟ್ ಅಜ್ಜಂದಿರು ಅಜ್ಜಿ ಯಾರು ಇರ್ತಾರೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ವಯಸ್ಸಾದವರು ಏನ್ ಮಾಡ್ಬೇಕು ಅವರು ಕೊರೋನಾ ಬರೋ ವಿದ್ಯಾರ್ಥಿ ಕುಟುಂಬ ಸದಸ್ಯರ ಚಿಕಿತ್ಸಾ ವೆಚ್ಚ ಭರಿಸುವ ಜವಾಬ್ದಾರಿ ಸರ್ಕಾರ ಮೇಲೆ ಬೀಳುತ್ತೆ ಹೇಗೆ ಈಗಾಗಲೇ ಸರ್ಕಾರ ತಗೊಳ್ತಾ ಇದೆ ಓಕೆ ಎಷ್ಟಂತ ನಿಭಾಯಿಸ್ತಾರೆ ಇಡೀ ಒಂದು ಶಾಲೆಯಲ್ಲಿ ಹಂಗೇನಾದರೂ ಆಗ್ಬಿಟ್ರೆ ಕತೆ ಎಲ್ಲಿಗೆ ಹೋಗುತ್ತೆ ಅವ್ರನ್ನ ಎಲ್ಲಿ ಟ್ರೀಟ್ ಮಾಡ್ತೀರಾ ಈಗಾಗಲೇ ಕೋವಿಡ್ ಕೇರ್ ಸೆಂಟರ್ ಕ್ಲೋಸ್ ಮಾಡಿದೀರ ಹೋಮ್ ಐಸೋಲೇಷನ್ ಮಾಡಿದ್ದೀರಾ ಎಲ್ಲಿಡೋದು ಮಕ್ಕಳನ್ನ ಎಲ್ಲಿಡೋದು ಮಕ್ಕಳನ್ನ ಬಹಳ ಪ್ರಶ್ನೆ ಸವಾಲ್ ದೊಡ್ಡ ಮಟ್ಟದಲ್ಲಿರೋದು ಮಕ್ಕಳ ಜೊತೆ ಶಿಕ್ಷಕರು ಶಾಲಾ ಸಿಬ್ಬಂದಿಗಳ ಜವಾಬ್ದಾರಿನ ಸರ್ಕಾರ ಹೋಗ್ಬೇಕು ಎಷ್ಟಂತ ಆಗಲ್ಲ ಇಟ್ಸ್ ಹೈಲಿ ಇಂಪಾಸಿಬಲ್ ಶಾಲೆ ಪ್ರಾರಂಭಿಸಿದರೆ ನಿತ್ಯ ಸ್ಯಾನಿಟೈಸ್ ಆಗಬೇಕು ಇದು ಇದರ್ಚಾರ ನೋಡ್ಕೊಳ್ಳೋರು ಕ್ರಮಬದ್ಧವಾಗಿ ನಿಭಾಯಿಸೋದು ಸರ್ಕಾರಕ್ಕೆ ಕಷ್ಟ ಸಾಧ್ಯ ಡೆಫಿನೆಟ್ ಆಗಿ ಯಾವ ಅನುಮಾನವೂ ಕೂಡ ಇದರಲ್ಲಿ ಇಲ್ಲ ಎಸ್ ಶಶಿ ಸರ್ ಶಶಿ ಸರ್ ನಾನು ಆಗ್ಲೇ ಕೇಳ್ತಾ ಇದೆ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ನಾನು ಅವಾಗ್ಲೇ ಗೀತಾ ರಾಮಾರು ಮೇಡಮ್ ಮತ್ತೆ ಡಾಕ್ಟರ್ ಶೆಟ್ಟಿ ಸರ್ ಜೊತೆಗೆ ಮಾತಾಡಿದೆ ತಾವೇನು ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸುಲಭ ನಾವು ಒಬ್ಬ ಟೀಚರು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡಬೇಕು ಆನ್ಲೈನ್ ಅಲ್ಲೂ ಕೂಡ ಈ ಮಾರ್ಗಸೂಚಿಯಲ್ಲಿ ಇಟ್ಟಿದ್ದಾರೆ ಆನ್ಲೈನ್ ಅಲ್ಲೂ ಕೂಡ ಅವೈಲೇಬಲ್ ಇದ್ದರೆ ಅದನ್ನು ಪಾಠ ಮಾಡಬೇಕು ಅಂತ ಅದನ್ನೂ ಮಾಡಿಕೊಂಡು ಮಕ್ಕಳ ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡಿಕೊಂಡು ಎಲ್ಲೋ ಕಷ್ಟ ಸಾಧ್ಯನ ಇದು ಏನೋ ಇವರೊಂದು ಹೊರ್ಡಿಸ್ಬೇಕು ಕಾಟಾಚಾರಕ್ಕೆ ಹೊರಡಿಸ್ತಾರೆ ಕಂಡು ಇಲ್ಲಿ ನಾನು ಮೊದಲಿಂದ ಕೇಳ್ತಾ ಇದ್ದೀನಿ ರಾಜ್ಯದ ಉದ್ದಗ್ಲಕ್ಕೂ ವಿಧ ವಿಧವಾದಂಥ ಶಾಲೆಗಳಿದ್ದಾವೆ ಚಿಕ್ಕ ಶಾಲೆಗಳಲ್ಲಿ ಹೆಚ್ಚಿನ ಮಕ್ಕಳಿದ್ದಾರೆ ದೊಡ್ಡ ಶಾಲೆಯಲ್ಲಿ ಕಮ್ಮಿ ಮಕ್ಕಳಿದ್ದಾರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ವೇರಿಯಬಲ್ ತರ್ಟಿ ಫಾರ್ಟಿಯಿಂದ ಹಿಡಿದು ಎಕರೆಗಟ್ಟಲೆ ಇದ್ದಾವೆ ಎಲ್ಲರಿಗೂ ಶೂಟ್ ಆಗತಕ್ಕಂಥ ಎಸ್ ಒ ಪಿ ಮಾಡೋ ಜವಾಬ್ದಾರಿ ಯಾರ್ದು ಅದನ್ನು ಮಾಡಬೇಕಾದ್ರೆ ಯಾರನ್ನ ಕರೆದು ಕೇಳಬೇಕು ಇವ್ರು ಯಾರಿಗೂ ಏನೂ ಗೊತ್ತಿಲ್ಲ ಶಿಕ್ಷಣ ಸಂಸ್ಥೆ ಬಗ್ಗೆ ತಲೆ ಬುಡ ಗೊತ್ತಿಲ್ಲದೆ ಇದ್ದವ್ರನ್ನ ಕರೆದು ಕೂತ್ಕೊಂಡು ಇವ್ರು ಚರ್ಚೆ ಮಾಡ್ತಾರೆ ಎ ಸಿ ರೂಮಲ್ಲಿ ಇವ್ರಿಗೆ ಮಾತ್ರ ಕರೋನಾ ಇದೆ ಬೇರೆಯವ್ರಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಜೊತೆಗೆ ಇವತ್ತು ಶಿಕ್ಷಕರ ಬಗ್ಗೆ ಶಿಕ್ಷಕರ ಬಗ್ಗೆ ಏನು ಜವಾಬ್ದಾರಿ ತಗೊತಾ ಇದ್ದೀವಿ ಆಮೇಲೆ ನಾವು ಮಾತಾಡ್ತಾ ಇದ್ದೀವಿ ಮಕ್ಕಳು ಮನೆಗೋಗಿ ಕರೋನಾ ಆಡಿಸ್ ಶಾಲೆಗೆ ಬರ್ಬೇಕಾದ್ರೆ ಆ ಕರೋನಾ ಅಲ್ಲಿಂದಲೇ ತಗೊಂಡ್ಬಂದು ಕೂಡ ಅಲ್ವಾ ಯಾಕಂದ್ರೆ ಅಪ್ಪ ಅಮ್ಮ ಹೊರಗಡೆ ಹೋಗಿರ್ತಾರೆ ಅವರಿಂದ ಮಗುಗ್ ತಗಲಿರ್ಬೋದು ಮಗುನೆ ಬಂದು ಇನ್ನೊಂದ್ ಮಗುಗೆ ತಗಲ್ಸ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ ನಮಗೆ ಇರ್ತಕ್ಕಂಥ ಚಿಂತೆ ಇಷ್ಟೇ ಇದನ್ನ ಮಾಡೋದಕ್ಕೆ ಸಾಧ್ಯ ಸೋಶಿಯಲ್ ಡಿಸ್ಟೆನ್ಸ್ ಹೇಳ್ತಾ ಇದ್ದೀನಿ ಮಿನಿಮಮ್ ನಾವು ಒಂದು ಬೆಂಚ್ ಅಲ್ಲಿ ಇಬ್ಬರು ಕೂರಿಸಬಹುದು ಎಷ್ಟೊತ್ತಂತ ಕೂರಿಸ್ತೀರಾ ರೆಗ್ಯುಲರ್ ಸ್ಕೂಲ್ ಅಂತೂ ಮಾಡೋಕ್ಕಾಗಲ್ಲ ಇಲ್ಲಿ ಇರ್ತಕ್ಕಂಥ ಕ್ರಮದಲ್ಲಿ ಏನು ಅಂದ್ರೆ ಎಸ್ ಒ ಪಿ ಅಲ್ಲಿ ಕೇವಲ ಶಾಲೆಗಳಿಗೆ ಬಂದು ಅವರಲ್ಲಿ ಒಂದು ತಿಳುವಳಿಕೆಯನ್ನ ಏನಾರ ಕನ್ಫ್ಯೂಷನ್ ಇದ್ರೆ ತಿಳ್ಕೊಂಡು ಹೋಗೋದಿಕ್ಕೆ ಮಾತ್ರ ಈ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಸ್ ಈಗಿನ ಶಿಕ್ಷಣದಲ್ಲಿ ಶಾಲೆ ಪ್ರಾರಂಭ ಮಾಡಬೇಕು ಅನ್ನೋದು ಬೇರೆ ಇರೋದು ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರ ಮತ್ತೆ ಡಿಫರ್ ಆಯ್ತು ಈಗಲೂ ಕೂಡ ದಿಸ್ ಇಸ್ ವಾಟ್ ದ ಸ್ಟ್ಯಾಂಡರ್ಡ್ ಇದ್ರ ಮುಖಾಂತರನೇ ಮುಂದಕ್ಕೆ ಕೂಡ ಇನ್ನೊಂದು ತಿಂಗಳು ಬಿಡ್ಲಿ ಎರಡು ತಿಂಗಳು ಬಿಡ್ಲಿ ಇದ್ರ ಮುಖಾಂತರನೇ ಹೋಗ್ಬೇಕು ಹೊರತು ನಾವು ಏಕಾಏಕ ಏಕಿ ಶಾಲೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕೂವರೆ ತನಕ ಮಾಡ್ತೀವಿ ಮಧ್ಯಾಹ್ನದ ಊಟ ಮಾಡ್ತೀವಿ ಇದೆಲ್ಲ ಆಗೋ ಅಂತ ಕೆಲಸ ಅಲ್ಲ ಎಲ್ಲಾ ವಿಷಯಗಳು ಕೂಡ ಕರೋನಾ ಹಿಂದಿನ ವಿಷಯಗಳು ಕರೋನಾ ಬಂದ ಮೇಲೆ ತನ್ನ ಸ್ವರೂಪ ಬದಲಾವಣೆ ಆಗಿದೆ ಅರುಣ್ ಅವರ ಒಂದು ಮಾತು ಕೇಳ್ತೀನಿ ನಿಮ್ಮನ್ನ ಮುಗ್ಧತೆ ಅಂದ್ರೆ ಏನು ಯಾರಿಗೆ ಹೇಳ್ತೀವಿ ಮುಗ್ಧ ಮಕ್ಕಳು ಅಂತ ಕರಿತೀವಿ ನಮ್ಮನ್ನ ಯಾರು ಮುಗ್ಧ ಮಕ್ಕಳು ಅಂತ ಕರೆಯಲ್ವೇ ನೀವು ಯೋಚನೆ ಮಾಡಿ ಆ ಮುಗ್ಧ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಪ್ರೀತಿ ಒಂದೇ ಅವ್ರ ಪ್ರೇಮ ಮುಖ್ಯ ಅದು ಹಾಗಾಗಿ ಮಕ್ಕಳನ್ನ ಮುಗ್ಧ ಮಕ್ಕಳನ್ನ ಮನೆಯಿಂದ ಮುದ್ದಾಗಿ ಬೆಳೆಸಿ ಶಾಲೆಗೆ ಬಿಟ್ಟಾಗ ಶಾಲೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾರೆ ಅನ್ನೋದಿದರಲ್ಲಿ ಯಾವ ಅರ್ಥವೂ ಇಲ್ಲ ಜೊತೆಗೆ ನಾವೇ ನೋಡಿ ದೊಡ್ಡವರೇ ಎಷ್ಟೋ ವರ್ಷ ಈಗ ಒಂದು ಸಾವಿರ ರೂಪಾಯಿ ಫೈನ್ಗೆ ಹಾಕ್ತಾಯಿದ್ವಿ ನಾವೀಗ ಒಂದು ಸಾವಿರ ರೂಪಾಯಿ ಫೈನ್ ಪಿ ಯಾತಕ್ಕೆ ಹಾಗೆ ನಮ್ಮ ಜ್ಞಾನ ಇಲ್ವಾ ನಮಗೆ ನಮಗೆಲ್ಲ ಇದೆ ಆದರೂ ನಮಗೆ ನೆಗ್ಲಿಜೆನ್ಸು ಜಾಸ್ತಿ ಇದೆ ಅಂಥದ್ರಲ್ಲಿ ಮುಗ್ಧ ಮಕ್ಕಳನ್ನು ಬೆರೆತು ಹೊಂದಾಣಿಕೆ ಹೋಗಿ ಜೊತೆಗೆ ಸಿಂಗಲ್ ಚೈಲ್ಡ್ ನಾರ್ಮ್ ಪಾಲಿಸಿ ಇರುವಾಗ ಎಲ್ಲ ಮಕ್ಕಳು ಶಾಲೆ ಒಂದು ಏನು ಲೈಕ್ ಸೋಷಲೈಸೇಷನ್ ಸೆಂಟರ್ ಅದು ಅದನ್ನೇ ನಾನು ದೂರ ಇಟ್ಬಿಡ್ತೀನಿ ಅಂತ ಹೇಳಿದ್ರೆ ಈಗ ತಾನೇ ಶಶಿಕುಮಾರ್ ಹೇಳ್ತಾಯಿದ್ರು ಎಲ್ಲಿದೆ ನಮಗೆ ಒಂದು ಮೂವತ್ತು ನಲ್ವತ್ತರಲ್ಲಿ ಬೇಡ ಸರ್ ಬೆಂಗಳೂರು ಇರ್ತಕ್ಕಂಥ ಯಾವುದೋ ಒಂದು ಡಿ ಡಿ ಪಿ ಆಫೀಸ್ ಎದುರುಗಡೆ ಮೂವತ್ತು ಮೂವತ್ತು ನಲವತ್ತರಲ್ಲಿ ಇವತ್ತು ಒಂದರಿಂದ ಎ ಕ್ಲಾ ತರಗತಿಯವರೆಗೆ ಕ್ಲಾಸ್ ನಡೆಸ್ತಾ ಇದ್ದಾರೆ

ಯಾವ ನಾಗರಿಕರು ಒಪ್ಪಲ್ಲ ಯಾವ ಶೈಕ್ಷಣಿಕ ತಜ್ಞರು ಒಪ್ಪಲ್ಲ ಇದ್ರಾಗಿ ಇದು ಇದು ಪೂರ್ಣ ವೈಜ್ಞಾನಿಕ ಆದಷ್ಟು ಇದನ್ನ ಹೇಳದಾಗ ನೀವ್ ಹೇಳೋದು ಒಂದು ಸತ್ಯ ಇದೆ ಯಾಕೆ ಅಕಾಡೆಮಿ ಬದಲಾವಣೆ ಮಾಡ್ಕೊಳ್ಬಾರ್ದು ತಪ್ಪು ಏನಿದೆ ಅದರಲ್ಲಿ ಶುರು ಮಾಡ್ಕೊಳ್ತಾ ಇರೋದು ಸರ್ಕಾರ ಕೇಳ್ತಾ ಇರೋದು ಅದನ್ನು ಶೈಕ್ಷಣಿಕ 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 ವರ್ಷ ಶೂನ್ಯ ಆಗೋದಕ್ಕೆ ಕೊಡಬಾರದು ಅಂದ್ರೆ ನಮ್ಮ ಹತ್ರ ಇರುವಂತಹ ಅದ್ಭುತವಾಗಿರುವಂತಹ ಒಂದೇ ಒಂದು ದಾರಿ ವಿರಾಮ ತಗೊಳ್ತೀನಿ ಒಂದು ವಿರಾಮ ತಗೊಳ್ತೀನಿ ಅದ್ಭುತವಾಗಿರುವಂತಹ ದಾರಿ ಅನ್ನೋದು ಒಂದೇ ಯಾವ ಶೂನ್ಯ ವರ್ಷವೂ ಆಗಲ್ಲ ಶೈಕ್ಷಣಿಕ ವರ್ಷ ಶೂನ್ಯವೂ ಆಗಲ್ಲ ಮಕ್ಕಳಿಗೂ ಯಾವ ತೊಂದರೆ ಆಗಲ್ಲ ಎಲ್ಲವೂ ಸರಿ ದಾರಿಗೆ ಬರುತ್ತೆ ಸರ್ಕಾರ ಮನಸ್ಸು ಮಾಡಬೇಕು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅದೇನು ಅಂದ್ರೆ ಶೈಕ್ಷಣಿಕ ವರ್ಷವನ್ನ ಜೂನ್ ಇಂದ ಡಿಸೆಂಬರ್ ಜನವರಿಯಿಂದ ಡಿಸೆಂಬರ್ ಮಾಡಿದ್ರೆ ಅದ್ಭುತವಾಗಿ ಆಗತ್ತೆ ಹೊಸ ಬದಲಾವಣೆ ಆಗತ್ತೆ ನಾವು ನಮ್ಮ ಇಡೀ ಇದನ್ನೇ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದೀವಿ ಸೊ ಹೀಗಿರ್ಬೇಕಾದ್ರೆ ಅಲ್ಲ ಅಲ್ಲ ಏನೇ ಇರಲಿ ಸರ್ ನೀವು ಜನವರಿಯಿಂದ ಇಟ್ಕೊಂಡ್ರು ಅಟ್ಲೀಸ್ಟ್ ಒಂದ್ ಎರಡು ತಿಂಗಳಾದ್ರೂ ಎಕ್ಸ್ಟೆಂಡ್ ಆದ್ರೂ ಪ್ರಾಬ್ಲಮ್ ಇರಲ್ಲ ನಮಗೆ ಎಂಟು ತಿಂಗಳು ಹತ್ತು ತಿಂಗಳು ಸಿಗುತ್ತೆ ಟೈಮ್ ಸಿಗುತ್ತೆ ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಟೈಮ್ ಅದು ಸೊ ಒಂದು ಪುಟ್ಟ ವಿರಾಮ ತಗೊಳ್ತೀನಿ ಯಾಕೆ ಸರ್ಕಾರ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಅನಿಸುತ್ತೆ ತಾವು ಒತ್ತಾಯವನ್ನು ಮಾಡಿ ಆದ್ರೂ ಇದನ್ನ ಬದಲಾವಣೆ ಮಾಡೋಕೆ ಒಂದು ಹೆಜ್ಜೆ ಇಟ್ಟರೆ ಒಳ್ಳೇದು ಅನ್ಸುತ್ತೆ